ಶ್ರೀಗಳು ಚಕ್ರವರ್ತಿ ಸದಾಶಿವ ಚಿಕ್ಕಮುತ್ತ್ಯಾರ 2024ನೇ ಕಾಲಧ್ಯಾನ 2024 ಇಸ್ವಿಯ ಕಾಲಧ್ಯಾನ. ಈ ಒಂದು ಕ್ರೋಧಿನ ಸಂವತ್ಸರ, ಕ್ರೋಧಿನ ಸಂವತ್ಸರ. ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ಟಿನವರು ಕೃಪಣರು. ಮುಂದ ಕೀಟಬಾಧೆ ಜಾಸ್ತಿ ಆಗೈತಿ ಬೆಳೆ ಬೆಳಿಗ್ಗೆ. ಮುಂದ ಮನೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಐತಿ. ಈ ಒಂದು ಸಂವತ್ಸರದಲ್ಲಿ ಮಳೆ ಬೆಳೆಯ ಫಲ ಕಳ್ಳವಲ್ಲವೇ ಐತಿ. ಈ ವಾಕ್ಯ ಕ್ರೋಧಿನ ಸಂವತ್ಸರದಲ್ಲಿ ಶಿಶುಗಳಿಗೆ ರೋಗ ಬಾಧೆ ಐತಿ, ಶಿಶುಗಳಿಗೆ ಆರೋಗ್ಯದ ಬಾಧೆ ಐತಿ. ಮುಂದ ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗೈತಿ. ಧಾನ್ಯಗಳು ರಸವರ್ಗಗಳು ಮಾತಾವಷ್ಟ, ಧಾನ್ಯಗಳು ರಸವರ್ಗಗಳು ಅವರ ಉತ್ತರಕ್ಕೆ ಬರವೈತಿ ಕೇಳುವೈತಿ, ಉತ್ತರಕ್ಕೆ ಬರವೈತಿ ಕೇಳುವೈತಿ. ಮೂಲ ಇದಾದ ನಂತರ ಈ ಒಂದು ಕುಳಗಿನ ಸಂವತ್ಸರದಲ್ಲಿ ದೊಡ್ಡ ದೊಡ್ಡ ಮಹಾನರು ಯೋಗ ಅರಿಯುವುದು, ದೊಡ್ಡ ದೊಡ್ಡ ಮಹಾನರ ಯೋಗ ಅರಿಯುತ್ತೆ. ಮುಂದೆ ಕೆಲವೊಂದು ರಾಜಕೀಯ ಗೊಂದಲಗಳು ಇರ್ತಾವ, ಅವರವರನ್ನೇ ತಾವೇ ಎಳೆಯುವಂತ ಜನ ಹೆಚ್ಚಾಗತ್ತೆ. ಈಗ ಆಡಂಬರ ಜೀವನ ನಡೆಸುವವರಿಗೆ ಸಾಲವಾದ ಆಗತ್ತೆ, ಆಡಂಬರ ಜೀವನ ನಡೆಸುವವರಿಗೆ ಸಾಲವಾದ ಆಗತ್ತೆ. ಇನ್ನ ತೇಜಿ ಹವಾಮಾನ ಬೆಳಿ, ಶೇಂಗಾ, ಕುಸುಬಿ, ಸಕ್ಕರೆ, ಕೆಲವೊಂದು ರಸವಂದಿಗಳು ತೇಜಿ ಆಗ್ತಾವ. ಮುಂದ ಸ್ವಲ್ಪ ಧರ್ಮ ಧರ್ಮದ ನಡುವೆ ಕಿತ್ತಾಟ ಐತಿ. ಈ ವರ್ಷ 2024 ಹೋದ ನಮ್ಮ ಸಂವತ್ಸರದಲ್ಲಿ ಧರ್ಮ ಧರ್ಮದಲ್ಲಿ ಕಿತ್ತಾಟ ಐತಿ. ಈಗ ಈ ವರ್ಷ 2024 ಹೋದ ನಮ್ಮ ಸಂವತ್ಸರದಲ್ಲಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಗತ್ತೆ, ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಗತ್ತೆ. ಗವಿ ಕಾಯುವ ಯುವನಿಗೆ ಸ್ವಲ್ಪ ನೋವು ಆಗತ್ತೆ, ಕಲಿತಿಗೆ ಸ್ವಲ್ಪ ನೋವು ಆಗತ್ತೆ. ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವಾಗತ್ತೆ, ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವಾಗತ್ತೆ. ಮುಂದ ಈ ಒಂದು ಸಂವತ್ಸರದಲ್ಲಿ ಪ್ರಥಮ ಸಂವತ್ಸರದಲ್ಲಿ ಕೆಲವೊಂದು ರೋಗಗಳು ಬರ್ತಾವ, ಕಣ್ಣಿನ ಕಾಯಿಲೆ ಇರ್ಬೋದು, ಕೆಲವೊಂದು ರೋಗಗಳು ಬರ್ತಾವ. ಮುಂದ ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತದೆ. ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ದೊರಕ್ತತಿ. ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಒಂದು ಹೊಸ ಸುಳಿವು ಐತಿ. ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಗ್ತತಿ. ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯಲ್ಲ ಅಂತ ಏನಾಗುತ್ತೆ, ಹೊಸ ಸುಳಿವು ತಿಳಿಯಿರಲ್ಲ. ಮುಂದ ಲಿಂಗ ಸಮಾನತೆ ಎಲ್ಲರೂ ಬಂದಿ ಎನ್ನುವ ಕಾಲ ಬಂದಿತ್ತಲ್ಲ, ಲಿಂಗ ಸಮಾನತೆ ಎಲ್ಲರೂ ಬಂದಿ ಎನ್ನುವ ಕಾಲ ಬಂದಿತ್ತಲ್ಲ. ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನವು ಕರ್ಮವು ತಿರುಗುವುದು. ಮುಂದ ಐದಾನೆ ಬಳಿ ನಾಲ್ಕಾನೆ ಬಳಿ ಓ ಮನೆ ವಾಹನದಿಂದ ಉಳಿಯುವ ಕಿಚ್ಚಿನದಿಂದ ಸಂಘ ಹಾಲುಗಳಿಂದ ಮುಸುಗಾರದಿಂದ ತೀರ್ಮಾನದಿಂದ ಮತ್ತೊಂದು ದೇವರದಿಂದ ಕೆಲಸವಾದಿಂದ ವಿಧಿಗಳಿಂದ ಗಾಳಿಯಿಂದ ಧೂಳಿಗಿಂದ ಚಿಕ್ಕ ಚಿಪ್ಪಾಡಿ ಮಾಡುವುದರಿಂದ ಅಡಿಪಿಂಗ್ ಮನೆ ಮಾಡಿದ ತಿಂದು ದುರ್ಗಾಳಿ ತುಂಬಾ ಶಿವಗೋಪುರ ಈಗ ಮೂರು ಬಹಳ ವಿಚಾರ ಯಾವ ಪರಮೇಶ್ವರನ ಮಾಡಬೇಕು.